ಆಗಬಹುದು ರಜನಿಕಾಂತ್ ಸ್ನೇಹಿತ ನಾನು ರಜನಿಕಾಂತ್ 50 ವರ್ಷದಿಂದ ಸ್ನೇಹಿತರು ನಿಮಗೆಲ್ಲ ಗೊತ್ತಿರಬೇಕು ರಜನಿಕಾಂತ್ ಚಿತ್ರನಟ ಆಗೋದಕ್ಕೆ ಮುಂಚೆ ಬಿಟಿಎಸ್ ನ ಕಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದ ನಾನು ಅವನ ಜೊತೆಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆವತ್ತಿನಿಂದ ಇವತ್ತವರೆಗೂ ನಾವು ಸ್ನೇಹಿತರು ಇವತ್ತು ಅಷ್ಟು ದೊಡ್ಡ ಸ್ಟಾರ್ ಆಗಿ ಯಾಕೆ ಬೆಳೆದಿದ್ದಾನೆ ಅಂತ ಅಂದ್ರೆ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ರಜನಿಕಾಂತ್ ನಾನು ಡ್ರೈವರ್ ಕಂಡಕ್ಟರ್ ಆಗಿದ್ದಾಗ ಕೆಲವು ಡ್ರೈವರ್ ಕಂಡಕ್ಟರ್ ಎಲ್ಲಾ ಸೇರಿಬಿಟ್ಟು ಅವಾಗ ನಾಟಕ ಮಾಡ್ತಾ ಇದ್ವಿ ಆ ನಾಟಕದಲ್ಲಿ ರಜನಿಕಾಂತ್ ಮುಖ್ಯ ಪಾತ್ರ ಮಾಡಿ ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದ ಇವನ ಆಕ್ಟಿಂಗ್ ನೋಡ್ಬಿಟ್ಟು ನಾನು ನಾಟಕದಲ್ಲಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾನಲ್ಲ ಸಿನಿಮಾದಲ್ಲಿ ಯಾಕೆ ಇವನು ಪ್ರಯತ್ನ ಮಾಡಬಾರದು ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಉಂಬಸ್ ಕೊಡ್ತೆ ನೋಡಮ್ಮ ಒಬ್ಬ ಚಲನಚಿತ್ರ ನಟ ಆಗೋದಿಕ್ಕೆ ಅಷ್ಟು ಟ್ಯಾಲೆಂಟ್ ನಿನ್ನತ್ರ ಇದೆ ನೀನು ಪ್ರಯತ್ನ ಮಾಡಿದ್ರೆ ಖಂಡಿತ ಚಲನಚಿತ್ರ ನಟ ಆಗ್ತೀಯ ಅಂತ ನಾನು ಅವನಿಗೆ ಒಂದು ಉಂಬಸ್ ಕೊಟ್ಟೆ ಆದ್ರೆ ಅವನಿಗೆ ನಟ ಆಗುವಂತ ಒಂದು ಅಭಿಪ್ರಾಯನೇ ಇರಲಿಲ್ಲ ಅವನ ಮನಸ್ಸಿನಲ್ಲಿ ಆದ್ರೆ ನಾನು ಬಿಡಲಿಲ್ಲ ಉಂಬಸ್ ಮಾಡಿ ಅವನಿಗೆ 2 ವರ್ಷ ಚೆನ್ನೈನಲ್ಲಿ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಸೇರ್ಕೋ ಅಂತ ಹೇಳಿಬಿಟ್ಟು ಉಂಬಸ್ ಮಾಡಿ ಅವನ ಚೆನ್ನೈ ಕಳಿಸ್ಕೊಟ್ಟೆ ಅಲ್ಲಿ 2 ವರ್ಷ ಟ್ರೈನಿಂಗ್ ತಗೊಂಡ ತಗೊಂಡ ಮೇಲೆ ಕೊನೆಯಲ್ಲಿ ಒಂದು ನಾಟಕ ಮಾಡಿದಾಗ ಕೆ ಬಾಲಚಂದ್ರ ಸರ್ ಅಂತ ದೊಡ್ಡ ಡೈರೆಕ್ಟರ್ ಅವರನ್ನ ಚೀಫ್ ಗೆಸ್ಟ್ ಆಗಿ ಕರೆಸಿದ್ರು ಆ ನಾಟಕ ನೋಡ್ಬಿಟ್ಟು ರಜನಿಕಾಂತ್ ಆಕ್ಟಿಂಗ್ ನ ನೋಡ್ಬಿಟ್ಟು ನಾಟಕ ಮುಗಿದ್ಮೇಲೆ ರಜನಿಕಾಂತ್ ನ ಕರೆದು ನೀನು ತಮಿಳ್ ಕಲ್ತ್ಕೋ ಅಂದ್ಬಿಟ್ಟು ಒಟ್ಟೋದ್ರು ಅಷ್ಟೇನೆ ಬೇರೆ ಏನು ಹೇಳಲಿಲ್ಲ ಅವಾಗ ಅವನು ತಮಿಳು ಸರಿಯಾಗಿ ಬರ್ತಾ ಇರಲಿಲ್ಲ ನಾನು ತಮಿಳು ಚೆನ್ನಾಗಿ ಮಾತಾಡ್ತಾ ಇದ್ದೆ ಅವನು ಬೆಂಗಳೂರು ಬಂದ ಮೇಲೆ ಹೇಳಿದ ಈ ತರ ಹೇಳಿದ್ರು ಬಾಲಚಂದ್ರ ಸರ್ ಅಂತ ಹಾಗಾದ್ರೆ ಅವರು ಹೇಳಿದ್ರು ಏನೋ ಒಂದು ಅರ್ಥ ಇದೆ ಇನ್ಮೇಲೆ ನಾವಿಬ್ರು ತಮಿಳಲ್ಲಿ ಮಾತಾಡೋಣ ಅಂದ್ಬಿಟ್ಟು ಇಬ್ರು ತಮಿಳಲ್ಲಿ ಮಾತಾಡೋಕೆ ಶುರು ಮಾಡಿದ್ವಿ ನೀವು ನಂಬ್ತೀರೋ ಇಲ್ಲವೋ 20% ತಮಿಳು ಬರ್ತಾ ಇದ್ದವನು ಎರಡೇ ತಿಂಗಳಲ್ಲಿ 100% ಕಲ್ತ್ಬಿಟ್ಟ ಒಂದು ಹುಂಬಸು ಕಲಿಬೇಕು ಅಷ್ಟು ದೊಡ್ಡ ಡೈರೆಕ್ಟರ್ ಹೇಳಿದಾರಲ್ಲ ಅಂದ್ಬಿಟ್ಟು 100% ಕಲ್ತ್ಬಿಟ್ಟ ಆಮೇಲೆ ಬಾಲಚಂದ್ರ ಸರ್ ಕರೆದು ನೋಡಪ್ಪ ಈ ತರ ಒಂದು ಅಪೂರ್ವ ರಾಗಗಳ ಚಿತ್ರ ತೆಗಿತಾ ಇದ್ದೀನಿ ಅದರಲ್ಲಿ ನಿಮಗೆ ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ಆದ್ರೆ ತಮಿಳು ಮಾತಾಡಬೇಕಲ್ಲ ನೀನು ತಮಿಳು ಬರಲ್ವಲ್ಲ ಅಂತ ಹೇಳಿದ್ರು ಇವನು ಸರ್ ಇಲ್ಲ ಸರ್ ನಾನು ತಮಿಳು ನಲ್ಲ ಪೇಸುವನ್ ಸರ್ ಇವರ ನಾನೇ ಪೇಸಿ ನಾನೇ ಡಬ್ಬಿಂಗ್ ಎಲ್ಲ ಪೇಸುವೆ ಅಂತಂದ್ರೆ ಬಾಲಚಂದ್ರಿಗೆ ಡೌಟ್ ಅಂತರ ಸ್ಟನ್ ಆಗೋದು ಏನು 2 ತಿಂಗಳು ಮುಂಚೆ ಸರಿಯಾಗಿ ತಮಿಳು ಮಾತಾಡಿ ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂದ್ಬಿಟ್ಟು ಅವರಿಗೆ ಅಪೂರ್ವ ರಾಗಗಳು ಫಸ್ಟ್ ಒಂದು ಚಾನ್ಸ್ ಕೊಟ್ಟರು ಅದಾದ್ಮೇಲೆ ನೋಡಿ ಚಿತ್ರದ ಮೇಲೆ ಚಿತ್ರ ಚಿತ್ರದ ಮೇಲೆ ಪಿಕ್ಚರ್ ಮೇಲೆ ಪಿಕ್ಚರ್ ಇಟ್ಕೊಂಡ್ಬಿಟ್ಟು ಇವತ್ತವರೆಗೂ 167 ಚಿತ್ರ ಮಾಡಿ ವರ್ಲ್ಡ್ ಲೆವೆಲಲ್ಲಿ ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದಾನೆ ಬೆಳೆದಿರೋನು ಇವತ್ತಿನ ದಿವಸ ಚಿತ್ರರಂಗಕ್ಕೆ ದೊಡ್ಡ ಅವಾರ್ಡ್ ಆದಂತ ದಾದಾಸಾಬ್ ಫಾಲ್ಕೆ ಅವಾರ್ಡ್ ಅನ್ನು ತಗೊಳ್ತಾ ಇದ್ದಾನೆ ಇದು ನನಗೆ ಗೊತ್ತಿತ್ತು ಇವನ ಆಕ್ಟಿಂಗ್ ಟ್ಯಾಲೆಂಟ್ ನೋಡೇ ಗೊತ್ತಿದೆ ಯಾವತ್ತಿದ್ರೂ ದೊಡ್ಡ ವ್ಯಕ್ತಿ ಆಗ್ತಾನೆ ದೊಡ್ಡ ಅವಾರ್ಡ್ ಅನ್ನು ತಗೊಳ್ತಾನೆ ಅಂತ ನಾನು ಆವತ್ತು ನೆನೆಸಿದ್ದು ಇವತ್ತು ಫಲಿಸಿದೆ ಇವತ್ತು ಅವನು ದಾದಾಸಾಬ್ ಫಾಲ್ಕೆ ಬಿರುದನ್ನು ತಗೊಳ್ಳುವಾಗ ಅಲ್ಲಿ ನನ್ನ ಹೆಸರು ಹೇಳಲ್ಲ ನನ್ನ ಹೆಸರು ಹೇಳಬೇಕಾದ ಅವಶ್ಯಕತೆನೇ ಇಲ್ಲ ನಾನು ಇವತ್ತು ಈ ಬಿರುದು ಪಡೆಯೋದಕ್ಕೆ ಕಾರಣ ರಾಜಬೋದು ನನ್ನ ಆಕ್ಟಿಂಗ್ ಟ್ಯಾಲೆಂಟ್ ಕಂಡಿಡಿದು ನನ್ನ ಚಿತ್ರವನ್ನು ಕಳಿಸ್ಕೊಟ್ಟು ಇವತ್ತು ದೊಡ್ಡ ಸ್ಟಾರ್ ಆಗಿ ಮಾಡಿರೋದು ರಾಜಬೋದು ಅಂತ ನನ್ನ ಹೆಸರು ಹೇಳಿದ ಇದೇನು ತೋರಿಸುತ್ತೆ ಅಂದರೆ ನಿಯತ್ತು ರಜನಿ ಇರೋ ನಿಯತ್ತು ಆ ನಿಯತ್ತೆ ಇವತ್ತಿನ ದಿವಸ ಅಷ್ಟು ದೊಡ್ಡ ಸ್ಟಾರ್ ಆಗಿ ಬೆಳೆದಿರೋದು ಇವತ್ತು ಅವನ ದಾದಾಸಾಬ್ ಫಾಲ್ಕೆ ಬಿರುದು ಪಡೆದಿರೋದು ಕೇಳಿ ನನಗೆ ಬಹಳ ಸಂತೋಷ ಆಗುತ್ತೆ ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವ